ಅವರೇ ಫೋನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾವ್ದು ಹೊಸ ನಂಬರ್ ತರ ಇದೆ? ನಾನೊಂದು ನಂಬರ್ ಹೇಳ್ತೀನಿ, ಸೇವ್ ಮಾಡ್ಕೊಳ್ಳಿ. ಓಕೆ. ಇದೇನು ಇವ್ಳು ಯಾಕೆ ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ? ಯಾವುದೋ ಫೋನ್ ಬರ್ತಾ ಇದೆ, ಯಾಕೆ ರಿಸೀವ್ ಮಾಡ್ತಿಲ್ಲ? ಆ ನಂಬರ್ ಯಾರ್ದು ನನಗೆ ಗೊತ್ತಿಲ್ಲ ಅಮ್ಮವ್ರೆ. ನಂಬರ್ ಗೊತ್ತಿಲ್ಲದೆ ಇರ್ಬೋದು, ಮನುಷ್ಯರು ಗೊತ್ತಿರ್ಬೋದಲ್ಲ. ಹಾಗೆ ಹೇಗ್ ಗೊತ್ತಾಗತ್ತೆ? ಹೇಗಾದ್ರೂ ಗೊತ್ತಿರೋ ಅವಕಾಶ ಇರ್ಬೋದಲ್ಲ. ನಿನ್ ನಂಬರ್ಗೆ ಫೋನ್ ಬಂದಿದೆ ಅಂದ್ರೆ ನಿನಗೆ ಗೊತ್ತಿರೋರೇ ಫೋನ್ ಮಾಡಿರ್ತಾರೆ. ಅಲ್ ನೋಡು, ಮತ್ತೆ ಫೋನ್ ಬರ್ತಿದೆ ಅಂದ್ರೆ ಯಾರೋ ನಿನಗೆ ಗೊತ್ತಿರೋರೇ ಫೋನ್ ಮಾಡಿರ್ತಾರೆ. ಹ್ಮ್, ಸರಿ ಬಿಡು, ನಾನೇ ನೋಡ್ತೀನಿ. ಹಲೋ, ಯಾರು? ನಾನು ಮಲ್ಲಿಕಾರ್ಜುನ ಮಾತಾಡ್ತಿದ್ದೀನಿ. ಶ್ಯಾಮ, ಮಲ್ಲಿಕಾರ್ಜುನ್ ಫೋನ್. ಶ್ಯಾಮಂಗ್ ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ? ಶ್ಯಾಮ, ನಿನ್ನೇ ಕೇಳ್ತಾ ಇದಾರೆ, ಒಂದ್ಸಲ ಮಾತಾಡು. ಅಂತ ಮೋಸ್ಕರನ್ ಹತ್ರ ಮಾತಾಡೋ ಅಗತ್ಯ ನನ್ಗಿಲ್ಲ, ನಾನ್ ಮಾತಾಡಲ್ಲ. ಏನಾದ್ರೂ ಮುಖ್ಯವಾದ ವಿಷಯ ಹೇಳೋಕ್ ಫೋನ್ ಮಾಡಿದಾರೋ ಏನೋ? ಬಹುಶಃ ಅಖಿಲ ಅವನ ಮೇಲೆ ಕೇಸ್ ಹಾಕಿದನಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ವಿಷಯ ಇರ್ಬೋದು ಅನ್ಸತ್ತೆ. ಅದಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಅಖಿಲ್ ಅವ್ರ ಹತ್ರನೇ ಮಾತಾಡ್ಬೇಕು. ನನ್ಗೆ ಯಾಕೆ ಫೋನ್ ಮಾಡ್ತಾರೆ? ಯಾಕೆ ಫೋನ್ ಮಾಡಿದ್ದಾರೆ ಅಂತ ಮಾತಾಡಿದ್ರೆ ತಾನೇ ಗೊತ್ತಾಗೋದು. ನೀನ್ ಅವನ ಹತ್ರ ಮಾತಾಡೋದ್ರಿಂದ, ಅವನ್ ಮಾತನ್ನ ಕೇಳೋದ್ರಿಂದ ಪೊಲೀಸ್ ಕೇಸಿಗೆ ಏನಾದ್ರೂ ಸಹಾಯ ಆಗ್ಬೋದೇನೋ. ಮಾತಾಡು. ಸರಿ. ಹಲೋ. ಹಲೋ ತಂಗಿಯಮ್ಮ, ಚೆನ್ನಾಗಿದ್ಯಾ? ವರ್ಸೆ ಮಾತಾಡೋದ್ ಬೇಡ. ಫೋನ್ ಯಾಕೆ ಮಾಡಿದಿರೋ ಅದನ್ನ ಹೇಳಿ. ನನ್ ಮೇಲೆ ನಿಂಗೆ ತುಂಬಾ ಕೋಪ ಇರೋ ಹಾಗಿದೆ. ಇರ್ಬೇಕು, ನಾನು ಹಾಗೆ ಮಾಡಿದ್ದಕ್ಕೆ ಕೋಪ ಮಾಡ್ಕೊಳ್ದೆ ಇರೋದಕ್ಕಾಗತ್ತಾ? ನಾನೇನು ನಿನ್ಗೆ ಅನ್ಯಾಯ ಮಾಡಿದೆ ಅನ್ಕೊಂಡಿದ್ಯಾ? ಆದ್ರೆ ನಾನು ನಿನ್ಗೆ ತುಂಬಾ ಒಳ್ಳೇದನ್ನೇ ಮಾಡಿದ್ದೀನಿ. ನೀವು ನನಗೆ ಒಳ್ಳೇದ್ ಮಾಡಿದ್ದೀರೋ ಕೆಟ್ಟದ್ ಮಾಡಿದ್ದೀರೋ ಆಮೇಲೆ, ಮೊದಲು ಈಗ ಯಾಕೆ ಫೋನ್ ಮಾಡಿದಿರೋ ಅದನ್ನ ಹೇಳಿ. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೀಗೆ ಫೋನಲ್ಲಿ ಹೇಳೋದಕ್ಕಾಗಲ್ಲ ಅದು. ನೀನೊಂದ್ಸಾರಿ ನಮ್ಮ ಮನೆಗೆ ಬಂದರೆ ವಿವರವಾಗಿ ಹೇಳ್ತೀನಿ. ಆ ವಿಷಯ ತಿಳ್ಕೊಳ್ಳೋದ್ರಿಂದ ನಿಂಗೆ ತುಂಬ ಉಪಯೋಗ ಆಗುತ್ತೆ. ನನ್ನ ಮಾತು ಕೇಳು, ತಕ್ಷಣ ಹೊರಟು ನಮ್ಮ ಮನೆಗೆ ಬಾ, ಎಲ್ಲನೂ ವಿವರವಾಗೇ ಹೇಳ್ತೀನಿ. ನೀವೇನು ಹೇಳಬೇಡಿ. ಹಾಗಲ್ಲ ಶ್ಯಾಮ, ನಾನು ಹೇಳೋದೇನಂದ್ರೆ, ಇನ್ನೂ ನಿಮ್ಮ ಮೋಸದ ಮಾತೆಲ್ಲ ನಂಬಿ ನಿಮ್ಮ ಮನೆಗೆ ಬರಲ್ಲ ಅಂದ್ರೆ ಬರಲ್ಲ. ಯಾವತ್ತೂ ನನಗೆ ಫೋನ್ ಕೂಡ ಮಾಡಬೇಡಿ. ಅವನ್ ಮನೆಗೆ ಹೋದ್ರೆ ಏನು ಮುಖ್ಯವಾದ ವಿಷಯ ಹೇಳ್ತಾನಂತೆ, ಬಾ ಅಂತಾನೆ ನನ್ನ. ಅದು ಹೋದ್ರೆ ವಿಷಯ ಗೊತ್ತಾಗತ್ತಲ್ವಾ, ಅದರಿಂದ ನಮಗೇನಾದ್ರೂ ಉಪಯೋಗ ಆಗ್ಬೋದು ಅನ್ಸುತ್ತೆ. ನಾನು ಅಮಾಯಕಿನೇ ಇರ್ಬೋದು, ಒಂದ್ಸಲ ನನ್ಗಾಗ್ಲೇ ಮೋಸ ಆಗಿದೆ, ಅಷ್ಟು ಮಾತ್ರಕ್ಕೆ ಪ್ರತಿ ಸಲ ಅವನ್ ಕೈಯಲ್ಲಿ
ಮೋಸ ಹೋಗೋದಿಕ್ಕೆ ನಾನ್ ಸಿದ್ಧವಾಗಿಲ್ಲ. ಏನ್ ಸರ್, ಆ ಹುಡುಗಿ ಇಲ್ಲಿಗೆ ಬರ್ಲಾನ್ಲ? ಹೌದು ಸುಂದರ್, ನೈಸಾಗಿ ಮಾತಾಡಿ ಶ್ಯಾಮನ ಇಲ್ಲಿ ಕರ್ಸೋಣ ಅನ್ಕೊಂಡ್ರೆ ಬರಲ್ಲ ಅಂತ ಹೇಳಿದ್ಲು. ಏನ್ ಮಾಡೋದು ಇವಾಗ? ಶ್ಯಾಮ ಇಲ್ಲಿಗೆ ಬರದೇ ಇದ್ರೆ ನಿಮ್ ಪ್ಲಾನ್ ವರ್ಕೌಟ್ ಆಗಲ್ವಲ್ಲ ಸರ್? ಹೌದು, ವರ್ಕೌಟ್ ಆಗಲ್ಲ. ಮತ್ತೇನ್ ಮಾಡ್ತೀರಾ ಈಗ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹೌದಾ, ಶ್ಯಾಮ ಮಲ್ಲಿಕಾರ್ಜುನ ಮೀಟ್ ಮಾಡಲ್ಲ ಅಂದ್ಲ? ಹೌದು. ಅವಳು ಮಲ್ಲಿಕಾರ್ಜುನ ಮೀಟ್ ಮಾಡದೇ ಇದ್ರೆ ನಮ್ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೆ? ಏನ್ ಮಾಡೋದು ಈಗ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಶ್ಯಾಮನ ಮಲ್ಲಿಕಾರ್ಜುನ್ ಹೇಗಾದ್ರೂ ಮೀಟ್ ಮಾಡೋ ಹಾಗೆ ಮಾಡ್ಲೇಬೇಕು. ಹೋಗ್ಲಿ, ಏನು ಒಂದು ಶಾಪಿಂಗ್ ನೆಪ ಮಾಡ್ಕೊಂಡು ನೀನು ಶ್ಯಾಮನ ಕರ್ಕೊಂಡು ಹೊರಗೆ ಯಾಕೆ ಹೋಗ್ಬಾರ್ದು? ನಾನು ಶ್ಯಾಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ ಅದ್ರ ಹಿಂದೆ ಏನೋ ಪ್ಲಾನ್ ಇರುತ್ತೆ ಅಂತ ಅಖಿಲ್ಗೆ ಗ್ಯಾರಂಟಿ ಡೌಟ್ ಬರುತ್ತೆ. ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ನಮ್ಮ ಪ್ಲಾನ್ ವರ್ಕೌಟ್ ಆಗಬೇಕು ಅಂದರೆ ಶ್ಯಾಮ ಅವಳಷ್ಟಕ್ಕೆ ಅವಳೇ ಹೊರಗೆ ಹೋಗಬೇಕು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಕಾರಣಕ್ಕೆ ಹಳ್ಳಿಗೆ ಹೋಗಬೇಕು. ಹಾ, ಒಂದು ಐಡಿಯಾ. ಏನು? ರೂಪಾರಾಣಿ ಊರಿಗೆ ಹೋಗ್ತಾ ಇದ್ದಾಳೆ, ಕಾರಲ್ಲಿ ರೂಪಾರಾಣಿನ ಕರ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ರೂಪಾರಾಣಿನ ಬಸ್ ಹತ್ಸಿ ಬಾ ಅಂತ ಶ್ಯಾಮಗೆ ಹೇಳಿ ಶ್ಯಾಮನ ಹೊರಗಡೆ ಕಳ್ಸೋಣ. ಗುಡ್ ಐಡಿಯಾ. ಶ್ಯಾಮ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಆ ಬಸ್ ಸ್ಟ್ಯಾಂಡ್ಗೆ ಒಂದು ಕಡೆಯಿಂದ ಮಲ್ಲಿಕಾರ್ಜುನ್ ಅನ್ನೋ ಬಾಣಾನ, ಇನ್ನೊಂದು ಕಡೆಯಿಂದ ಅಖಿಲ್ ಅನ್ನೋ ಬಾಣಾನ ಬಿಟ್ರಾಯ್ತು. ಅದಾದ್ಮೇಲೆ ಶ್ಯಾಮನ್ ಬದುಕು ಬೀದಿಗೆ ಬೀಳುತ್ತೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಮಲ್ಲಿಕಾರ್ಜುನ್ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಖಂಡಿತ ಏನೋ ಮೋಸ ಮಾಡಕ್ ನೋಡ್ತಿದ್ದಾನೆ. ಈ ವಿಷಯನ ಈಗ್ಲೇ ಅಖಿಲ್ ಅವ್ರಿಗೆ ಹೇಳ್ಬೇಕು. ಶ್ಯಾಮ. ಏನಕ್ಕ, ನೀನಿನ್ನು ರೆಡಿನೇ ಆಗಿಲ್ವಲ್ಲ? ನೀನು ಅಖಿಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ಹೌದಕ್ಕ, ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ವಿ. ಅಖಿಲ್ ರೆಡಿ ಆಗ್ತಿದ್ದಾನೆ, ನೀನ್ ಕೂಡ ಬೇಗ ರೆಡಿಯಾಗು. ಸರಿ ಅಕ್ಕ. ಐಶ್ವರ್ಯ, ಐಶ್ವರ್ಯ, ಆ ದೇವ್ರೆ ನಮ್ಗೀಗ ಹೆಲ್ಪ್ ಮಾಡ್ತಾ ಇದ್ದಾನೆ. ಏನ್ ಮಾಡಿದಾನೆ? ಆ ಶ್ಯಾಮನ ಹೊರಗಡೆ ಹೇಗ್ ಕರ್ಕೊಂಡು ಹೋಗೋದು ಅಂತ ನಾವು ತಲೆ ಕೆಡಿಸ್ಕೊಂಡಿದ್ವಿ ಅಲ್ವಾ? ಹಾ, ಅದಕ್ಕೆ ಅಖಿಲ್ ಶ್ಯಾಮ ಇಬ್ರು ಒಟ್ಟಿಗೆ ಈಗ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಹೌದಾ, ಅಖಿಲ್ ಶ್ಯಾಮ ಇಬ್ರು ದೇವಸ್ಥಾನಕ್ಕೆ ಹೋಗ್ತಿದಾರ? ಹೌದು. ನಿಜವಾಗ್ಲೂ ಆ ದೇವ್ರು ನಮಗ್ ತುಂಬಾನೇ ಹೆಲ್ಪ್ ಮಾಡ್ತಿದ್ದಾನೆ ಆಂಟಿ. ಇನ್ಯಾಕ್ ತಡ? ಈ ವಿಷಯನ ಈಗ್ಲೇ ಮಲ್ಲಿಕಾರ್ಜುನ್ಗೆ ಫೋನ್ ಮಾಡಿ ಹೇಳಿ. ಹ್ಮ್, ಸರಿ. ಹೌದಾ, ಅಖಿಲ್ ಶ್ಯಾಮ ಇಬ್ರು ಹೊರಗಡೆ ಹೋಗ್ತಿದಾರಾ? ಹೌದು. ಅಂದ್ರೆ ಎರಡು ಮೀನು ಸೇರಿ ಬಲೆಗೆ ಬೀಳೋದಕ್ಕೆ ಓಡೋಡ್ ಬರ್ತಿದ್ದಾವೆ ಅಂತಾಯ್ತು. ಗುಡ್, ವೆರಿ ಗುಡ್. ನಾನು ಈಗಲೇ ದೇವಸ್ಥಾನಕ್ಕೆ ಹೊರಡ್ತೀನಿ. ನಮ್ಮ ನಾಟಕಕ್ಕೆ ದೇವಸ್ಥಾನದಲ್ಲೇ ತೆರೆ ತೆಗಿತೀನಿ. ಇಡ್ತೀನಿ. ಅರ್ಜುನ್, ಮಲ್ಲಿಕಾರ್ಜುನ್.
ಅಖಿಲ್ ಅಖಿಲ್ ಏನಣ್ಣ ಹೊರಗಡೆ ಎಲ್ಲಾದರೂ ಹೊರಟಿದೀಯಾ? ಹೌದಣ್ಣ, ನಾನು ಶ್ಯಾಮ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ದೀವಿ. ಯಾಕಣ್ಣ, ನನ್ನ ಹತ್ರ ಏನಾದರೂ ಕೆಲಸ ಆಯ್ತಾ? ಅಂದರೆ ಅದು ನಾವು ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು. ಅರ್ಜೆಂಟಾ? ಏನಾಯಿತು? ಫಾರಿನ್ ಡೆಲಿಗೇಟ್ಸ್ ಬರ್ತಿದ್ದಾರೆ, ಇವತ್ತೇ ಡೀಲ್ ಫಿನಿಷ್ ಮಾಡದೇ ಇದ್ರೆ ವಾಪಸ್ ಹೋಗ್ಬಿಡ್ತಾರೆ, ಆಮೇಲೆ ನಮಗೆ ಪ್ರಾಬ್ಲಮ್. ಹೌದಾ, ಹಾಗಾದರೆ ಈಗಲೇ ಆಫೀಸಿಗೆ ಹೋಗೋಣ ಅಣ್ಣ. ಟೆಂಪಲಿಗೆ ಬರಲ್ಲ ಅಂತ ಹೋಗಿ ಶ್ಯಾಮಂಗೆ ಹೇಳ್ಬರ್ತೀನಿ. ಅಷ್ಟರಲ್ಲಿ ನೀನು ಆ ಫೈಲ್ಸ್ ಎಲ್ಲ ತೊಗೊಂಡು ರೆಡಿಯಾಗಿರು. ಹ್ಞೂ, ಸರಿ ಕಣೋ. ಓಕೆ. ಅಲ್ಲಿ ನೋಡು, ಶ್ಯಾಮ ಬರ್ತಿದ್ದಾಳೆ. ಆ ಮಲ್ಲಿಕಾರ್ಜುನ್ ಫೋನ್ ಮಾಡಿದ ವಿಷಯನ ಇವ್ರಿಗೆ ಹೇಳ್ಬಿಡ್ಬೇಕು. ಅಲ್ಲಿ ನೋಡಿ, ಅಖಿಲ್ ಕೂಡ ಬರ್ತಿದ್ದಾನೆ. ಈಗ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಯಾರಿಗೆ ಯಾರುಂಟು, ಎರವಿನ ಸಂಸಾರ ಅನ್ನೋ ಹಾಗೆ ದೂರ ಆಗ್ತಾರೆ. ಅದು ಶ್ಯಾಮ, ಐ ಆಮ್ ರಿಯಲಿ ಸಾರಿ. ಅಯ್ಯೋ, ನೀವ್ ನನಗೆ ಯಾಕೆ ಸಾರಿ ಕೇಳ್ತೀರಾ? ಅದೇ, ನಾವು ಟೆಂಪಲ್ಗೆ ಹೋಗೋಣ ಅನ್ಕೊಂಡಿದ್ವಲ್ಲ, ಆದ್ರೆ ಅರ್ಜೆಂಟ್ ಆಗಿ ನಾನು ಆಫೀಸಿಗೆ ಹೋಗ್ಬೇಕಾಗಿದೆ. ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆ, ಹೋಗದೇ ಇರೋಕ್ಕಾಗಲ್ಲ. ಏನ್ ಅನ್ಕೋಬೇಡ, ಟೆಂಪಲ್ಗೆ ನೀನೊಬ್ಳೆ ಹೋಗ್ಬರ್ತೀಯ ಪ್ಲೀಸ್. ಅಯ್ಯೋ ಪರವಾಗಿಲ್ಲ ರೀ, ನೀವು ಆಫೀಸಿಗೆ ಹೊರಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಖಿಲ್ ದೇವಸ್ಥಾನಕ್ಕೆ ಹೋಗ್ತಾನೆ ಅನ್ಕೊಂಡ್ರೆ ಹೀಗಾಗೋಯ್ತಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಹೌದಾ, ಅಖಿಲ್ ದೇವಸ್ಥಾನಕ್ಕೆ ಬರ್ತಿಲ್ವಾ? ಹೌದು. ಅಖಿಲ್ ಬರ್ದಿದ್ರೆ ನಮ್ ಪ್ಲಾನ್ ಹೇಗ್ ವರ್ಕ್ಔಟ್ ಆಗುತ್ತೆ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಮ್ ಪ್ಲಾನ್ ಎಲ್ಲ ಹಾಳಾಯ್ತು. ಛೇ, ಹಾ ಹೊರಟಿದ್ದಾರೆ ಅಶೋಕ್ ಅಖಿಲ್ ಇಬ್ರು ಹೊರಟಿದ್ದಾರೆ, ಇನ್ನೊಂದು ಅರ್ಧ ಗಂಟೆಲಿ ಆಫೀಸ್ ಅಲ್ಲಿ ಇರ್ತಾರೆ. ಓಕೆ, ಏನ್ರಿ ಕಾಫಿ ತಗೊಳ್ಳಿ. ಮಾವಾ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಒಳ್ಳೇದಮ್ಮ. ಅಮ್ಮ, ನಿಮ್ಮ ಅತ್ತೆಗೆ ಹೇಳ್ದ ದೇವಸ್ಥಾನಕ್ಕೆ ಹೋಗೋದನ್ನ? ಹೇಳಿದಳ್ ಬಿಡಿ. ಹೌದು, ದೇವಸ್ಥಾನಕ್ಕೆ ಒಬ್ಳೆ ಹೋಗೋದು ಯಾಕೆ? ಯಾರಾದ್ರೂ ಜೊತೆಲಿ ಹೋಗ್ಬೋದಲ್ಲ. ಅವಳೇನ್ ಚಿಕ್ಕ ಮಗು ಅಲ್ವಲ್ಲ, ಹೋಗಿ ತಪ್ಪಿಸ್ಕೊಳ್ಳೋದಕ್ಕೆ ಡ್ರೈವರ್ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ, ಕಾರಲ್ಲಿ ಕರ್ಕೊಂಡು ಬರ್ತಾನೆ, ಇನ್ ಜೊತೆ ಯಾಕೆ? ಪರವಾಗಿಲ್ಲ ಮಾವ, ನಾನೊಬ್ಳೇ ಹೋಗಿ ಬರ್ತೀನಿ. ಹಾಗೆ ಆಗ್ಲಮ್ಮ, ಹುಷಾರು. ನಿಂತ್ಕೋ, ನಾನು ನಿನ್ ಜೊತೆ ಬರ್ತೀನಿ. ಅವಳು ಹೋಗ್ ಬರ್ತಾಳ್ ಬಿಡಿ ಅತ್ಗೆ, ನೀವ್ ಯಾಕೆ? ಯಾಕೆ ಅಂದ್ರೆ ಏನ್ ಅತ್ಗೆ? ದೇವ್ರ ದರ್ಶನಕ್ಕೆ. ನಮ್ ರೂಪಾರಾಣಿ ವಿಷಯದಲ್ಲಿ ನಾನೊಂದು ಹರಕೆ ಹೊತ್ಕೊಂಡಿದ್ದೆ. ಹೇಗೂ ಶ್ಯಾಮ ಹೋಗ್ತಾ ಇದ್ದಾಳಲ್ಲ, ಅವಳ ಜೊತೆ ನಾನು ಹೋಗಿ ಆ ಹರಕೆನ ತೀರಿಸ್ಬಿಟ್ಟು ಬರ್ತೀನಿ. ಹೌದಾ, ಹಾಗಾದ್ರೆ ಹೋಗ್ಬನ್ನಿ.
ಈಗ ಈ ವಸಲು ದಾಟ್ತಾ ಇರೋ ನಿನ್ನ ಹೆಜ್ಜೆ ಶಾಶ್ವತವಾಗಿ ನಿನ್ನ ಈ ಮನೆಯಿಂದ ದೂರ ಮಾಡುತ್ತೆ. ಹೋಗೋಣ ಶಾಮ. ಏನ್ ಸರ್ ಇಷ್ಟೊಂದು ಖುಷಿಯಾಗಿದ್ದೀರಾ? ದೇವಸ್ಥಾನದ ಪ್ರೋಗ್ರಾಮ್ ಫಿಕ್ಸ್. ಅದೇನ್ ಸರ್, ಆ ಅಖಿಲ್ ಗುಡಿಗೆ ಬರ್ತಿಲ್ಲ ಅಂತಂದಿದ್ರಲ್ಲ? ಬರ್ತಿಲ್ಲ, ಆದ್ರೆ ಗೌರಮ್ಮ ಅವನ್ನ ದೇವಸ್ಥಾನಕ್ಕೆ ಬರೋ ಹಾಗೆ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಏ ಅಖಿಲ್, ತಪ್ಪಿಸ್ಕೊಂಡೆ ಅನ್ಕೊಂಡಿದ್ದೆ, ಆದ್ರೆ ಸಿಕ್ಕಿಬಿದ್ದೆ, ಸರಿಯಾಗೆ ಸಿಕ್ಕಿಬಿದ್ದೆ. ಸಾರಿ ಕಣೋ. ಸಾರಿನಾ? ಯಾಕೆ ಅಣ್ಣ? ಶ್ಯಾಮ ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ರೋಗ್ರಾಮ್ ಫಿಕ್ಸ್ ಆದ್ಮೇಲೆ ಸಡನ್ ಆಗಿ ನಿನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೆ. ಅದ್ಯಾಕಣ್ಣ ಹಾಗಂತೀಯ? ಇದು ಕೂಡ ಇಂಪಾರ್ಟೆಂಟ್ ಕೆಲಸನೇ ಅಲ್ವಾ? ಅದೂ ಇಂಪಾರ್ಟೆಂಟ್ ಅಲ್ವೇನೋ. ಹೆಂಡತಿಗೆ ನಾವೊಂದು ಪ್ರೋಗ್ರಾಮ್ ಹೇಳಿ ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಕಣೋ. ಹೊಸದಾಗಿ ಮದುವೆ ಆಗಿದೆಯಲ್ಲ, ಅದಕ್ಕೆ ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಮದುವೆ ಆದ್ಮೇಲೆ ಯಾವುದೇ ಹೆಣ್ಮಕ್ಳಾದ್ರೂ ತನ್ನ ಗಂಡನ ಜೊತೆ ಸಮಯ ಕಳಿಬೇಕು ಅಂತ ಅನ್ಕೋತಾರೆ. ಅದಾದ್ಮೇಲೆ ಸಿನಿಮಾ ಶಾಪಿಂಗ್ ವಿಷಯ ಮಾತ್ರ ಅಲ್ಲ, ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗೋ ವಿಷಯದಲ್ಲಿ ಕೂಡ ಗಂಡ ತನ್ನ ಜೊತೆನೆ ಇರಬೇಕು ಅಂತ ಆಸೆ ಪಡ್ತಾಳೆ. ಜೊತೆಯಾಗಿ ದೇವ್ರ ದರ್ಶನ ಮಾಡಿ ಆ ದೇವ್ರ ಆಶೀರ್ವಾದ ತಗೋಬೇಕು ಅಂತ ಆಸೆ ಪಡ್ತಾಳೆ. ಅದರಲ್ಲೂ ಶ್ಯಾಮಂಗೆ ಭಕ್ತಿ ಸ್ವಲ್ಪ ಜಾಸ್ತಿನೇ. ಅಂಥದ್ರಲ್ಲಿ ನೀನು ದೇವಸ್ಥಾನಕ್ಕೆ ಹೋಗ್ತೀನಿ ಎಂದು ಹೋಗದೇ ಇದ್ರೆ ಬೇಜಾರು ಮಾಡ್ಕೊಳ್ದೆ ಹೇಗಿರ್ತಾಳೆ? ಇಲ್ಲ ಅಣ್ಣ, ಶ್ಯಾಮ ಹಾಗೆಲ್ಲ ಫೀಲ್ ಆಗೋ ಹುಡುಗಿ ಅಲ್ಲ. ಪರಿಸ್ಥಿತಿನ ಅರ್ಥ ಮಾಡ್ಕೋತಾಳೆ, ಪ್ರತಿ ವಿಷಯನೂ ಮುಂದೆ ಇರೋರ ದೃಷ್ಟಿಯಿಂದನೂ ಕೂಡ ಯೋಚನೆ ಮಾಡ್ತಾಳೆ. ಯಾವುದೇ ರೀತಿಯಲ್ಲೂ ಮುಂದೆ ಇರೋರಿಗೆ ತೊಂದರೆ ಕೊಡೋದಾಗ್ಲಿ ನೋವು ಕೊಡೋದಾಗ್ಲಿ ಮಾಡಲ್ಲ. ಸೊ ಈಗ ನಾನು ಸಡನ್ ಆಗಿ ಪ್ರೋಗ್ರಾಮ್ ಚೇಂಜ್ ಮಾಡಿದ್ರು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವಳೇನು ಫೀಲ್ ಆಗಲ್ಲ. ಹೌದಾ? ನಿನ್ನ ಹೆಂಡತಿ ಮೇಲೆ ಅಷ್ಟೊಂದು ನಂಬಿಕೆ ಬಂದಿದೆಯಾ ನಿನಗೆ? ಗಂಡ ಹೆಂಡತಿ ಮಧ್ಯ ಒಬ್ರ ಮೇಲೊಬ್ರಿಗೆ ಇರಬೇಕಾಗಿದ್ದು ಆ ನಂಬಿಕೆನೇ ಅಲ್ವಾ ಅಣ್ಣ? ಆ ನಂಬಿಕೆ ಶ್ಯಾಮನ್ ಮೇಲೆ ನನಗೆ ಪೂರ್ತಿಯಾಗಿದೆ. ಶ್ಯಾಮ ಏನಾದರೂ ತಪ್ಪು ಮಾಡಿದಾಳೆ ಅಂತ ಆ ದೇವರೇ ಕೆಳಗಿಳಿದು ಬಂದು ಹೇಳಿದ್ರು ನಾನು ನಂಬಲಾಗುತ್ತಾ?